ನೆನ್ನೆ ಪಿಎಫ್ಐ ಸಂಘಟನೆ ಮಾಡಿರುವಂತದ್ದು ಎಷ್ಟು ಗೌರವಯುತವಾಗಿ ಅವರನ್ನ ಮಸೀದಿಯಲ್ಲಿ ಅವರನ್ನ ಇಳಿಸ್ತಾ ಇದ್ದಾರೆ ನೋಡಿ ಎಷ್ಟು ಗೌರವಯುತವಾಗಿ ಆರೋಗ್ಯ ಇಲಾಖೆ ಅದರ ಬಗ್ಗೆ ಒಂದು ಐಡಿಯಾ ಕೊಡುತ್ತೆ ಆಮೇಲೆ 27000 ಬೆಂಗಳೂರಿನಲ್ಲಿ ವಾಲಂಟಿಯರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನಾವು ಬರ್ತೀವಿ ನಾವು ಬರ್ತೀವಿ ನಾವು ಬರ್ತೀವಿ ಇದನ್ನೆಲ್ಲರೂ ಮಾಡಿ ಸಮಾಜ ಸೇವೆ ಅಂತಂದ್ರೆ ಇದು ಸರ್ ದೇಶ ಪ್ರೇಮ ಅಂತಂದ್ರೆ ಇದು ಸರ್ ಸುಮ್ಮನೆ ಎತ್ತು ಕಟ್ಟೋದಲ್ಲ ಒಬ್ಬರನ್ನೊಬ್ಬರು ಇಷ್ಟ ಐಡಿಯಾ ಬೇಕಿರೋದು ಒಂದು ಬಹಳ ಡೇಂಜರ್ ಸಫರ್ ಆಗ್ತಾ ಇದೆ ಈಗ ಒಂದು ಪಿಎಸ್ಐ ಇದ್ರು ನಾವು ಹೇಳಿದ್ವಲ್ವ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇಲ್ಲ ವಿಕ್ಟೋರಿಯಾ ಹಾಕಿ ರಾಜೀವ್ ಗಾಂಧಿಗಾಕಿ ಇಲ್ಲ ಇವರಿಗೆ ಕೋವಿಡ್ ಬಂದಿದೆ ನಿಜ ಆದ್ರೆ ಇವರು ನಾವೀಗ ನೋಡ್ಕೋಬೇಕಾಗಿರೋದು ಇವರಿಗೆ ಏನು ತೊಂದರೆ ಆಗಲ್ಲ ಇವರಿಂದ ಮತ್ತೊಬ್ಬರಿಗೆ ಹರಡಬಾರದು ಅದನ್ನ ನೀವು ಎಲ್ಲಿ ಮಾಡಬೇಕಾಗಿತ್ತು ಒಂದು ಖಾಸಗಿ ಆಸ್ಪತ್ರೆಗೆ ನೀವು ಹೆಂಗೆ ಇನ್ನು 15 ದಿವಸ ಇದೆ ಅವರ ಹತ್ರ ಹೇಳಬೇಕಾಗಿತ್ತು ನೋಡ್ರಪ್ಪ ನಿಮ್ಮದು ಕರೆಂಟ್ ಅಥವಾ ಎಲೆಕ್ಟ್ರಿ ನೀರು ಬಿಲ್ ಒಂದು 3 ವರ್ಷ ಬೇಡ ಅಥವಾ 50% ಆಫರ್ ಕೊಡಿ ಅವರಿಗೆ 12 ಗಂಟೆಗೆ ಮತ್ತೆ ಬರ್ತೀನಿ ನಮಸ್ಕಾರ।